ಶಾಸ್ತ್ರಗಳೆಲ್ಲ ಸಂದಾಗ ಆಗ್ಬೇಕು, ಎತ್ ಮನೆಗೂ ಕೊಟ್ ಮನೆಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡ್ರಿ. ಅದ್ಗೆ ಸ್ವಲ್ಪ ನಿಧಾನಕ್ ಮಾತಾಡಿ. ನಾನ್ ಮಾತಾಡ್ದೆ ಹಿಂಗಂತ ಗೊತ್ತಿಲ್ವೇ? ಹೆಣ್ಮಕ್ಳು ಮೃದು ಮನ್ಸವ್ರು, ಅವ್ರೆಲ್ಲ ಒಳ್ಳೇದಾಗುತ್ತೆ. ಪೂಜೆ ಮಾಡಿದ್ರೆ ನೀವು ಸ್ವಲ್ಪ ಸಮಾಧಾನ ಇರಿ. ನೀನೆ ಎಲ್ಲ ಮುಂದಿತ್ ಮಾಡಿಸ್ಬೇಕು. ಸಹಸ್ರ ಸಂಪ್ರದಾಯ ಎಲ್ಲ ನಿನ್ ಗೊತ್ತಲ್ವೇ? ನಾಕ್ ಸಕ್ಸರ ಕಲ್ತು ಬಿಟ್ಟಿನಿ ಅಂತ ದೇವ್ರು ದಿಂಡ್ರು ಲೆಕ್ಕಕ್ಕಿಲ್ವೇ ನಿನ್ಗೆ? ನಾನ್ ಹೇಳ್ಕೊಡ್ಲಿಲ್ವಾ? ಹಂಗೆ ತಿರುತಿಯಿಂದ ಸಾಫ್ಟಾಗಿ ಮಾತಾಡು. ಏ ಸುಮ್ಕಿರ್ಲ, ಅದೇನ ಹೇಳ್ತಾರಲ್ಲ ಗಂಡಸರಿಗೆ ಗೌರಿ ಚಿಂತೆ ಯಾಕೆ ಅಂತವ. ಹಂಗಾಯ್ತು, ಎಲ್ಲದಕ್ಕೂ ಬತ್ತನಿಲ್ಲಿ ಮೂಗ್ ತುಸ್ಕೊಂಡು. ಮೇಹೂನ, ನಾ ಎಲ್ಲ ನೋಡ್ಕೋತೀನಿ, ಸ್ವಲ್ಪ ಸಮಾಧಾನವಾಗಿರಿ. ಅಯ್ಯೋ ಹೋಗ್ಲಿ ಬಿಡಿ, ಈಗಿನ ಹುಡುಗಿಯರಿಗೆ ಹೇಳ್ಕೊಟ್ಟಿದ್ದನ್ನ ಕಲಿಯೋಷ್ಟು ಜಾಣತನ ಇರುತ್ತೆ. ನನಗೇನು ಈ ಹುಡುಗಿ ಬೇಗ ನಿಮ್ಮ ಮನೆ ರೀತಿ ರಿವಾಜ್ಗೆ ಹೊಂದ್ಕೊಂಡು ಹೋಗ್ತಾಳೆ ಅಂತ ಅನಿಸ್ತಿದೆ. ಅಲ್ವೇ ನಮ್ಮ ಗೌರಿ? ನಮ್ಮ ಅಪ್ಪಾಜಿ ಅಮ್ಮ ವಿದ್ಯೆ ವಿನಯ ಜೊತೆಗೆ ಸ್ವಲ್ಪ ಸಂಸ್ಕಾರನೂ ಹೇಳ್ಕೊಟ್ಟಿದ್ದಾರೆ. ಭಯಭಕ್ತಿ ಇರೋದಿಕ್ಕೆ ಈ ಮದುವೆ ನಡೀತಾ ಇರೋದು. ಗ್ರೀಷ್ಮ, ಸುಮ್ಮನೆ ಇರು, ದೊಡ್ಡವ್ರ ಮುಂದೆ ಏನ್ ನಿಂದು? ಗೌರಿ ಬೇಟಿ, ಕಳ್ಸಕ್ಕೆ ಅರ್ಶನ ಕುಂಕುಮ ಇಡು. ಐಶು, ನೀನು ಅಷ್ಟೇ ಪೂಜೆ ಮಾಡು. ಕಾಮಿತಾರ್ಥ ಪ್ರದೇ ಕಲ್ಮ ಕಲ್ಮಷ ನಿಮ್ಗೆ ಒಂದ್ ಚಾಲೆಂಜು. ನನ್ನ ಅಮ್ಮಿ ಒಂದ್ ಕಿತ ನನ್ನ ಕಡೆ ತಿರುಗ್ ನೋಡಿದ್ರೆ ನಿನ್ಗಿಂತ ಜಾಸ್ತಿ ಅವರೇ ನನ್ನ ತಿರುತಿ ಮಾಡ್ತಾರೆ ಅಂತ.